ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್ ಬೆಳಕು ಟಿವಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬರ್ತಾರೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಎರ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದ ತಲುಪುತ್ತೆ ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ಟ್ವೆಂಟಿ ಏಯ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಮಂಗಳವಾರ ಮೊದಲನೇದಾಗಿ ಮುಂಜಾನೆ ಮಾತು ಬದುಕು ಎಲ್ಲವನ್ನೂ ಕಲಿಸುತ್ತದೆ ಕಲಿಯುವ ಮನಸ್ಸಿರಬೇಕಷ್ಟೇ ಜೀವನದಲ್ಲಿ ಎದುರಾಗುವ ಪ್ರತಿ ಘಟನೆಯೂ ಒಂದು ಪಾಠವೇ ಕಲಿತು ಆತಂಕಗಳನ್ನು ನಿವಾರಿಸಿಕೊಳ್ಳೋಣ ಈಗ ಹೆಡ್ಲೈನ್ಸ್ ಹಲವು ಹಾಲಿ ಸಚಿವರಿಗೆ ಖೋಕೋ ಹೊಸಬರಿಗೆ ಮಂತ್ರಿಗಿರಿ ಲಕ್ ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಪ್ರಮುಖ ಖಾತೆಗಳಲ್ಲಿ ಮಹತ್ವದ ಬದಲಾವಣೆ ನಿರೀಕ್ಷೆ ಇಂದು ನಾಳೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಟ್ರಬಲ್ ಶೂಟರ್ಗೆ ಹೆಚ್ಚುವರಿ ಹೊಣೆ ಎಪಿಎಲ್ಗೂ ಪರಿಹಾರ ಕರೋನಾದಿಂದ ಮೃತ ವ್ಯಕ್ತಿ ಕುಟುಂಬಕ್ಕೆ ಒಂದು ಲಕ್ಷ ರು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಮೂರನೇ ಅಲೆ ಎದುರಿಸಲು ಸಿದ್ಧ ಮನೆ ಬಾಗಿಲಿಗೆ ಬರಲಿದೆ ಆರ್ಟಿಸಿ ಇಂದಿನಿಂದ ರಾತ್ರಿ ಕರ್ಫ್ಯೂ ಅನಗತ್ಯವಾಗಿ ಓಡಾಡಿದರೆ ಕ್ರಮ ವರ್ಷಾಚರಣೆಗೆ ಬ್ರೇಕ್ ದ್ವಿತೀಯ ಪಿಯು ಪರೀಕ್ಷೆ ಮುಂದಕ್ಕೆ ಕುವೆಂಪು ಜೀವನ ಸಾಹಿತ್ಯ ದರ್ಶನ ಇಂದು ಸಂಜೆ ಆರರಿಂದ ದಿಗ್ವಿಜಯ ಕ್ಲಬ್ ಸಂವಾದದಲ್ಲಿ ಗೆಲುವಿನ ಪ್ರಮಾಣ ಹೆಚ್ಚಳ ಸಮಗ್ರ ನೋಟ ಬಳ್ಳಾರಿ ವಿಜಯನಗರದಲ್ಲಿ ಆತಂಕ ಅಪೌಷ್ಟಿಕತೆ ಪ್ರಮುಖ ಕಾರಣ ಎಂಟು ತಿಂಗಳಲ್ಲಿ ಮುನ್ನೂರ ಐವತ್ತೆಂಟು ಶಿಶುಗಳ ದುರ್ಮರಣ ವಿಮ್ಸ್ನಲ್ಲಿ ಇನ್ನೂರ ತೊಂಬತ್ಮೂರು ಕಂದಮ್ಮಗಳ ಸಾವು ಚಿಂತನ ಮುತ್ತಿನಂತ ಮಾತು ತಾವಿರುವ ವೆಡೆಯಲ್ಲೇ ಸಂತೋಷ ಶಾಂತಿ ಉತ್ಸಾಹಗಳನ್ನು ಕಂಡುಕೊಳ್ಳದವರು ಅವನ್ನು ಹುಡುಕಿಕೊಂಡು ಯಾತ್ರೆಗೆ ಹೋಗುವುದು ವ್ಯರ್ಥ ಶಾಲಾ ಕಾಲೇಜು ಕ್ಯಾಂಪಸ್ಗಳು ಹಸನಾಗಲಿ ಹಸಿರಾಗಲಿ ಹಲೋ ಒಂದು ನಿಮಿಷ ತೇಜಸ್ವಿನಿ ಅನಂತ್ ಕುಮಾರ್ ಶಿಶು ಮರಣ ತಪ್ಪಿಸಬೇಕು ಕರೋನಾ ನೆಪದಲ್ಲಿ ಬೇರೆ ವಿಷಯಗಳ ನಿರ್ಲಕ್ಷ್ಯ ಸಲ್ಲ ಕರೋನಾ ಪ್ರವಾಹ ಚುನಾವಣೆ ಸಮಗ್ರ ನೋಟ ಎರಡ್ ಸಾವಿರದ ಇಪ್ಪತ್ತೊಂದು ಕರ್ನಾಟಕ ರಾಜಕೀಯ ವಿದ್ಯಮಾನ ಪ್ರವಾಹದಿಂದ ಅಪಾರ ಹಾನಿ ಕಾಡಿದ ಕರೋನಾ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್ಸ್ ಸಾಲು ಸಾಲು ಚುನಾವಣೆ ಜನವರಿ ಮೂರರಂದು ಆರಂಭ ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನವರನ್ನು ಗುರುತಿಸಿದ ಬಿಬಿಎಂಪಿ ರಾಜಧಾನಿಯಲ್ಲಿ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮಕ್ಕಳಿಗೆ ಲಸಿಕೆ ಕೋವಿಡ್ ಖಚಿತವಾದರೆ ಜೆ ಜಿನೋಮಿಕ್ ಟೆಸ್ಟ್ ಕಡ್ಡಾಯ ಸುತ್ತಲೂ ಹೊರಡಿಸಿದ ಆರೋಗ್ಯ ಇಲಾಖೆ ನಾಳೆ ಹಲವೆಡೆ ನೀರು ವೆಚ್ಚಯ ಜಲಮಂಡಳಿಯಿಂದ ಕೊಳವೆ ಜೋಡಣ ಕಾಮಗಾರಿ ಕೆಲ ಮೆಮೋ ರೈಲುಗಳು ಸಂಚಾರ ಸ್ಥಗಿತ ಪ್ರಶಾಂತ್ ಸಂಬರಗಿ ವಿರುದ್ಧ ಎಫ್ಐಆರ್ ಡಿಕೇಶ್ ವಿರುದ್ಧ ಹವಾ ಹವಣಕಾರಿ ಪೋಸ್ಟ್ ಆರೋಪ ನಿಖಿಲ್ ಅಭಿನಯದ ರೈಡರ್ಗೆ ಫೈರಸಿ ಕಾಟ ಪೊಲೀಸರ ಮೊರೆ ಹೋದ ಲಹರಿ ವೇಲು ಕದ್ದ ಮೊಬೈಲ್ ಹಾನ್ ಮಾಡಿ ಸಿಕ್ಕಿಬಿದ್ದರು ವಸದ ಏಜೆನ್ಸಿಗೆ ನುಗ್ಗೆ ಹಣ ದೋಚಿದ್ದವರ ಸೆರೆ ತಾಂತ್ರಿಕ ಕಾರ್ಯಾಚರಣೆ ನಡೆಸಿ ಕೆಡ್ಡಕ್ಕೆ ಬಿಡಿಸಿದ ಕಾಕಿ ಕೆಐಎಡಿಬಿಗೆ ಐದು ಪಾಯಿಂಟ್ ಒಂದು ಎರಡು ಕೋಟಿ ದೋಕ ಕನೆಟ್ ಕೆನೆಟಿಕ್ಸ್ ಕಂಪನಿ ವಿರುದ್ಧ ಎಫ್ಐಆರ್ ಸಾಲ ಪಡೆದು ವಂಚನೆ ಕಾರು ಡಿಕ್ಕಿಯಾಗಿ ಕಾರ್ಮಿಕ ದುರ್ಮರಣ ನಾಗರಭಾವಿ ರಿಂಗ್ ರಸ್ತೆಯಲ್ಲಿ ಅಪಘಾತ ಚಾಲಕನ ಎದರಿಸಿ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರು ದರೋಡೆ ಮಾಳಗಾಲ ರಿಂಗ್ ರಸ್ತೆಯ ಮೇಲ್ಸೇತುವೆಯಲ್ಲಿ ಕೃತ್ಯ ಮನೆಗೆ ಕನ್ನ ಹಾಕುತ್ತಿದ್ದ ಗ್ಯಾಂಗ್ ಸೆರೆ ಎಂಟು ತಿಂಗಳಲ್ಲಿ ಮುನ್ನೂರ ಐವತ್ತೆಂಟು ಶಿಶುಗಳ ದುರ್ಮರಣ ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಉಸ್ತುವಾರಿ ನೇಮಕ ಶೀಘ್ರ ಆಪ್ತ ಸಚಿವರ ಜೊತೆ ಸಿಎಂ ಸಭೆ ಬಸವರಾಜ ಬೊಮ್ಮಾಯಿ ಹೇಳಿಕೆ ವಿದ್ಯುತ್ ಚಾಲಿತ ಬಿಎಂಟಿಸಿ ಬಸ್ಗಳಿಗೆ ಚಾಲನೆ ಹಲವು ಜನಪ್ರತಿನಿಧಿಗಳ ಉಪಸ್ಥಿತಿ ಸಬ್ಸಿಡಿ ಆಧಾರದಲ್ಲಿ ಸಾರಿಗೆ ಸಂಸ್ಥೆ ನಡೆಸಲು ಸಾಧ್ಯವಿಲ್ಲ ಪಾದಯಾತ್ರೆ ಬದಲು ಉಪವಾಸ ಮಾಡಲಿ ಡಿಕೆಶಿಗೆ ಡಿಕೆ ಟಾಂಗ್ ರಾಜಧಾನಿ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ರಾಜಕಾಲುವೆ ಅಭಿವೃದ್ಧಿಗೆ ಪ್ರತ್ಯೇಕ ಡಿಪಿ ಹೈಯರ್ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ವಿತರಣೆ ನೈಟ್ ಕರ್ಫ್ಯೂ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕಮಲ್ಪಂತ್ ಎಚ್ಚರಿಕೆ ತುರ್ತು ಕೆಲಸಕ್ಕೆ ಹೋಗುವವರಿಗೆ ಮಾತ್ರ ಅವಕಾಶ ಸುದಿನ ಕೂನುಬಿನ ನಿಯಂತ್ರಣಕ್ಕೆ ಯೋಗ ಸಹಕಾರಿ ಯೋಗಕ್ಷೇಮ ಶುಭ ದಿನ ಅನ್ಬಿಟ್ಟಿರೋ ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ ಜಾಬ್ಸ್ ಕೂಡ ಇರುತ್ತೆ ನೋಡಿ ಉತ್ತಮ ಕೆಲಸ ಮಾಡುವ ಪತ್ರಕರ್ತರ ಗುರುತಿಸಿ ಡಾಕ್ಟರ್ ಸಿ ಸೋಮಶೇಖರ್ ಸಲಹೆ ಪ್ರೆಸ್ ಕ್ಲಬ್ ಕೌನ್ಸಿಲ್ನಿಂದ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಚೌಡಯ್ಯ ಸ್ಮಾರಕ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಾಗಾಭರಣ ಬಾಗಿ ಸೂತ್ರಭಾಷ್ಯ ಸಂವತ್ಸರ ಪುಸ್ತಕ ಲೋಕಾರ್ಪಣೆ ಡಾಕ್ಟರ್ ಸುಬ್ರಾಯ ಶರ್ಮ ರಚಿಸಿದ ಕೃತಿ ಸಾಕ್ಷಿಗಳಿಗೆ ಬೆದರಿಕೆ ಪ್ರಕರಣ ಕೈಬಿಡಲು ಕೋರ್ಟ್ ನಕಾರ ಮದನಿ ವಿರುದ್ಧ ಸಾಕ್ಷ್ಯ ನುಡಿಯದಂತೆ ಎದುರಿಸಿದ ಆರೋಪ ಪುನರ್ವಸತಿ ಕೇಂದ್ರದಲ್ಲಿ ತಾಯಿ ಮಗು ಬಂಧನ ಪೊಲೀಸ್ ಅಧಿಕಾರಿ ಈ ಕ್ರಮಕ್ಕೆ ಹೈಕೋರ್ಟ್ ಖಂಡನೆ ಮಹಿಳೆಯನ್ನು ಅಕ್ರಮ ಬಂಧನದಲ್ಲಿರಿಸಿದ್ದ ಇನ್ಸ್ಪೆಕ್ಟರ್ಗೆ ದಂಡ ಬಿಲ್ ಕೇಳಿದ್ದಕ್ಕೆ ಡಾಬಾಗೆ ಬೆಂಕಿ ಇಟ್ಟ ಪುಂಡರ ಡಾಬಾದಲ್ಲಿ ಊಟ ಮಾಡಿ ಹಣ ಕೊಡದೆ ಪುಂಡಾಟ ನೌಕರನಿಗೆ ಗಾಯ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪನೆ ಸಿಎಂ ಬೊಮ್ಮಾಯಿ ಹೇಳಿಕೆ ಕೃಷಿ ಸಮಾಜದ ಎರಡನೇ ಕೃಷಿ ಭವನ ಲೋಕಾರ್ಪಣೆ ರೈತರ ಆದಾಯ ದ್ವಿಗುಣಕ್ಕೆ ಒತ್ತು ಹಾನೆಕಲ್ ತಾಲೂಕಿನಲ್ಲಿ ಶೇಕಡಾ ಐವತ್ತೆರಡು ಪಾಯಿಂಟ್ ಒಂಬತ್ತು ಆರು ಮತದಾನ ನಾಳೆ ಅಂತೆ ಕಂತೆ ಪುರಾಣ ನಾಟಕ ಪ್ರದರ್ಶನ ಜನವರಿ ಐದಕ್ಕೆ ಚುನಾವಣೆ ನಿಗದಿ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ಸ್ಕೇಟಿಂಗ್ ತಂಡಕ್ಕೆ ಸಮಗ್ರ ಪ್ರಶಸ್ತಿ ಪುರುಷರ ನೆಟ್ಬಾಲ್ ತಂಡಕ್ಕೆ ಸ್ವರ್ಣ ಪದಕ ಹೃದಯನಾದದಿಂದ ನರಗಳು ಜಾಗೃತ ಡಾಕ್ಟರ್ ಎನ್ ಮಂಜುನಾಥ್ ಹೇಳಿಕೆ ರಾಗತರಂಗ ಸಂಗೀತ ಕಾರ್ಯಕ್ರಮ ಎಪಿಎಲ್ಗೂ ಪರಿಹಾರ ಇಂದಿನಿಂದ ರಾತ್ರಿ ಕರ್ಫ್ಯೂ ಟೆಂಡರ್ ನೋಟಿಫಿಕೇಶನ್ಸ್ ಇದ್ದಾವೆ ಜನವರಿ ಇಪ್ಪತ್ತರಿಂದ ರಾಜ್ಯಾದ್ಯಂತ ಯೋಜನೆ ಜಾರಿ ಕಂದಾಯ ಸಚಿವ ಅಶೋಕ್ ಮಾಹಿತಿ ರೈತರ ಮನೆ ಬಾಗಿಲಿಗೆ ಉಚಿತ ಆರ್ ಟಿಸಿ ಸ್ಥಳೀಯ ಸಂಸ್ಥೆಗಳಿಗೆ ಶೇಕಡ ಎಪ್ಪತ್ತೈದು ಮತದಾನ ಶೇಕಡಾವಾರು ಮತದಾನ ಐವತ್ತೆಂಟು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಜೀರೋ ಒಂಬತ್ತು ನಗರ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಗ್ರಾಮ ಪಂಚಾಯಿತಿ ಖಾಲಿ ಇದ್ದ ಸಾವಿರದ ಇನ್ನೂರ ಐವತ್ನಾಲ್ಕು ಸ್ಥಾನಗಳಿಗೆ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಐದು ಐದು ಮತದಾನ ಇಂದು ನಾಳೆ ಬಿಜೆಪಿ ಕಾರ್ಯಕಾರಿಣಿ ದಶಕದ ಬಳಿಕ ಹುಬ್ಬಳ್ಳಿಯಲ್ಲಿ ಆಯೋಜನೆ ಸರ್ಕಾರದ ಕಾರ್ಯವೈಖರಿ ಚರ್ಚೆ ವಿಜಯವಾಣಿ ಕ್ಲಬ್ ಹೌಸ್ನಲ್ಲಿ ಇಂದು ಕುವೆಂಪು ಜೀವನ ಸಾಹಿತ್ಯ ದರ್ಶನ ಇಂದು ಸಂಜೆ ಆರರಿಂದ ಇಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನ ಖಾದಿ ಉಡುಪು ಬಳಸಲು ಗೆಹ್ಲೋತ್ ಸಲಹೆ ತೈಲ ಕೊಂಚ ಹಗ್ಗ ಫ್ರೀಡಂ ಸನ್ಫ್ಲವರ್ ಆಯಿಲ್ ಬೆಲೆ ಇಳಿಕೆ ಸಿಎಂ ಬದಲಾಗಲ್ಲ ಊಹಾಪೋಹವಷ್ಟೇ ಬೆಳಗಾವಿ ಮೇಳದಲ್ಲಿ ದಾಖಲೆ ವಹಿವಾಟು ಸಿಎಂ ಮಂಡಿ ನೋವಿಗೆ ಬೆಳಗಾವಿಯಲ್ಲಿ ಚಿಕಿತ್ಸೆ ಮೈಸೂರು ಮೂಲದ ನಾಟಿ ವೈದ್ಯ ಲೋಕೇಶ್ ಟೇಕಲ್ರಿಂದ ಉಪಚಾರ ಮತಾಂತರ ನಿಷೇಧ ಕಾಯ್ದೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ಕಾಯ್ದೆ ಅಗತ್ಯವಿಲ್ಲವೆಂದು ಶರ ಬರೆಯಲಾಗಿತ್ತು ಆಶ್ಲೇಷ ಬಲಿ ನೆರವೇರಿಸಿದ ನ್ಯಾಯಮೂರ್ತಿ ನಜೀರ್ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನಕ್ಕೂ ಸುಪ್ರೀಂ ನ್ಯಾಯಮೂರ್ತಿ ಭೇಟಿ ವಿಶೇಷ ಸಮಸ್ತ ಕರ್ನಾಟಕ ಸಮಗ್ರ ನೋಟ ಎರಡು ಸಾವಿರದ ಇಪ್ಪತ್ತೊಂದು ಸಿನಿಮಾ ಫಲಾಫಲ ಗೆಲುವಿನ ಪ್ರಮಾಣ ಹೆಚ್ಚಲ ಗುಂಪು ನಿಯಂತ್ರಿಸದಿದ್ದರೆ ಮೂರನೇ ಹಲೆ ನಿಶ್ಚಿತ ಸಾಲು ಸಾಲು ಉತ್ಸವಗಳಲ್ಲಿ ಕೋವಿಡ್ ನಿಯಮ ಪಾಲಿಸಬೇಕೆಂದು ತಜ್ಞರ ಎಚ್ಚರಿಕೆ ಇನ್ನೂರ ಎಂಬತ್ತೊಂಬತ್ತು ಮಂದಿಗೆ ಕೋವಿಡ್ ಸೋಂಕು ದ್ವಿತೀಯ ಪಿಯು ಎಕ್ಸಾಮ್ ಮುಂದೂಡಿಕೆ ಶೈಕ್ಷಣಿಕ ಅವಧಿ ಕಡಿತಗೊಂಡಿದ್ದರಿಂದ ಪೂರ್ಣಗೊಳ್ಳದ ಪಠ್ಯ ಕ್ರಮ ನಾಳೆ ಕೆಪಿಎಸ್ಸಿ ಮರುಪರೀಕ್ಷೆ ನಿಗದಿ ರೈಲು ವಿಳಂಬವಾಗಿ ಪರೀಕ್ಷೆ ವಂಚಿತ ಅಭ್ಯರ್ಥಿಗಳಿಗೆ ಅವಕಾಶ ಆರೋಪಿಯನ್ನು ಬಿಟ್ಟರೆ ಆತ್ಮಹತ್ಯೆ ಪೊಲೀಸರ ಮುಂದೆ ಕಣ್ಣೀರಿಟ್ಟ ಸಂತ್ರಸ್ತೆಯ ತಾಯಿ ಡ್ರಗ್ಸ್ ಜಾಲಕ್ಕೆ ಸಿಲುಕಿಸಿ ಕಿರುಕುಳ ನೀಡಿದಾತ ಹಂದರ್ ಕೊನೆ ಸ್ಥಾನದಲ್ಲಿ ಉತ್ತರ ಪ್ರದೇಶ ಎಂಟರಿಂದ ಒಂಬತ್ತಕ್ಕೆ ಕುಸಿತ ಕರ್ನಾಟಕ ಆರೋಗ್ಯ ಸೂಚ್ಯ ಕೇರಳ ನಂಬರ್ ಒನ್ ಚಂಡೀಗಢ ನಗರ ಪಾಲಿಕೆ ಹಾಪು ತೆಕ್ಕೆಗೆ ಐದು ರಾಜ್ಯ ಎಲೆಕ್ಷನ್ಗೆ ಕೊರೋನಾ ಅಡ್ಡಿ ಇಲ್ಲ ಕೇಂದ್ರ ಆರೋಗ್ಯ ಸಚಿವಾಲಯ ಜೊತೆ ಸಭೆ ಮುಂದಿನ ವಾರ ವೇಳಾಪಟ್ಟಿ ಪ್ರಕಟ ಸಾಧ್ಯತೆ ಮೂರನೇ ಲಸಿಕೆ ಬೇರೆಯದ್ದಲ್ಲ ಜನವರಿ ಒಂದರಿಂದ ಕೋವಿನ್ನಲ್ಲಿ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳ ನೋಂದಣಿ ಎನ್ಕೌಂಟರ್ನಲ್ಲಿ ಆರು ನಕ್ಸಲರ ಬಲಿ ನಾಸಾ ಟೆಲಿಸ್ಕೋಪ್ಗೆ ಭಾರತದ ಸ್ಪರ್ಶ ಭಾರತವನ್ನು ಪ್ರತಿನಿಧಿಸಿದ್ದ ಹಶೀಮಾ ಹಸನ್ ಮಹಾನಗರಗಳಿಗೆ ಮೊದಲು ಫೈ ಜಿ ಸಂಪರ್ಕ ಪಂಜಾಬ್ ಬಿಜೆಪಿ ಮೈತ್ರಿ ಅಖರು ಬಿಜೆಪಿ ಪಿಎಲ್ಸಿ ಡಿ ತಂತ್ರಗಾರಿಕೆ ಇನ್ನೂರ ಎಂಬತ್ತೇಳು ಯೋಜನೆಗಳಿಗೆ ಭೂಮಿ ಪೂಜೆ ಜಮ್ಮು ಕಾಶ್ಮೀರದಲ್ಲಿ ರಿಯಾಲ್ಟಿ ಶೃಂಗ ಹತ್ತೊಂಬತ್ತು ಸಾವಿರ ಕೋಟಿ ರು ಮೊತ್ತದ ಮೂವತ್ತೊಂಬತ್ತು ಎಂಒಯು ರಾಜಸ್ಥಾನದಲ್ಲಿ ರೈತರ ಸಾಲ ಮನ್ನಾಕ್ಕೆ ನಿರ್ಧಾರ ಎಫ್ಸಿ ಆರ್ಯ ಉಲ್ಲಂಘಿಸಿದ ಮಿಷನರಿ ಹಾಫ್ ಚಾರಿಟಿ ಇನ್ನೂರ ಐವತ್ತೇಳು ಕೋಟಿ ರು ನಗದು ಉದ್ಯಮಿ ಪಿಯೂಷ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಇನ್ನೂರ ಐವತ್ತು ಕೆಜಿ ಬೆಳ್ಳಿ ಹಾಗೂ ಇಪ್ಪತ್ತೈದು ಕೆಜಿ ಬಂಗಾರ ವಶಕ್ಕೆ ಫ್ಲೆಕ್ಸ್ ಫ್ಯೂಯಲ್ ವಾಹನಕ್ಕೆ ಒತ್ತು ಷೇರುಪೇಟೆಯಲ್ಲಿ ಇನ್ನೂರ ತೊಂಬತ್ತಾರು ಅಂಶ ಹೆಚ್ಚಳ ಎರಡನೇ ದಿನದಾಟ ಮಳೆಗೆ ಆಹುತಿ ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಟೆಸ್ಟ್ ಎರಡು ತಂಡಗಳಿಂದ ಸಮಬಲದ ಹೋರಾಟ ಕಡೆ ಕ್ಷಣದಲ್ಲಿ ಎಡವಿದ ಮುಂಬೈ ತಂಡ ತಲೈವಾಸು ಯು ಮುಂಬ ಟೈ ಜೈಪುರಕ್ಕೆ ಸತತ ಎರಡನೇ ಜಯ ಸೆಮಿಫೈನಲ್ ಗೆದ್ದ ಭಾರತ ಕಿರಿಯರ ತಂಡ ಹತ್ತೊಂಬತ್ತು ವಯೋಮಿತಿ ಕಪ್ ಟೂರ್ನಿ ಅಫ್ ಆಫ್ಘಾನಿಸ್ತಾನದ ವಿರುದ್ಧ ನಾಲ್ಕು ವಿಕೆಟ್ ಜಯ ಗೆಲುವಿನ ಹಾದಿಯಲ್ಲಿ ಹಾಸಿಸ್ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಭಾರತಕ್ಕೆ ಸರಣಿ ಗೆಲುವು ಕ್ರಿಕೆಟ್ಗೆ ಮನೀಶ್ ಪಾಂಡೆ ವಿಶ್ವಾಸ ಅದಿತಿ ನಿಶ್ಚಿತಾರ್ಥ ಸದ್ಯದಲ್ಲೇ ಮದುವೆ ಬಗ್ಗೆ ಮಾಹಿತಿ ಬಾಯ್ಜಾನ್ ಟು ಬಜರಂಗಿ ಆಯಿತು ಈಗ ಪವನಪುತ್ರ ಪುತ್ರ ಅಡ್ವರ್ಟೈಸ್ಮೆಂಟ್ ಇದೆ ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್